ಮಾಡಿದ್ದಾರೆ. ಇಂತಹ ಪುಣ್ಯಪುರುಷರ ಜೀವನ ಪಾವನ ಸಮಯ ಪಾವನ ಸಮವಾಗಿದೆ. ಈ ಮಾಲಿಕೆಯಲ್ಲಿ ಶ್ರೀಮದ್ ಸತ್ಯಜ್ಞಾನರು ಮಹತೋ ಮಹೀಯಾಂಸರು ವಿದ್ವದ್ವರೀಯಾಂಸರು ಇತಿಗಿರೀಯಾಂಸರು ಪರಮಹಂಸಾವತಂಸರು ಮಧ್ಯಮಂತದ ಜೀವಂತ ಪ್ರತೀಕರು ಸಿದ್ಧಾಂತ ಸ್ವರೂಪರು ತತ್ವಮೂರ್ತಿಗಳು ಪಾವನ ಕೀರ್ತಿಗಳು ಸುತ್ತವರ್ತಿಗಳು ಅನಾದ ಸಿದ್ಧ ವೈದಿಕ ಮತವನ್ನು ಆಸ್ತಿಕರ ತಲೆಯಲ್ಲಿ ಇಳಿಸಿ ಮನೆ ಮನೆಯಲ್ಲಿ ಉಳಿಸಿ ಸರ್ವರ ಹೃದಯದಲ್ಲಿ ನೆಲೆಸಿ ಅವರು ಶ್ರೀಹರಿಯನ್ನು ಒಲಿಸಲು ಕೈಗೊಂಡ ಕ್ರಮ ಪಟ್ಟ ಶ್ರಮ ಓಡಿಸಿದ ಭ್ರಮ ತೋರಿಸಿದ ಪರಾಕ್ರಮ ಅದು ತ್ರಿವಿಕ್ರಮ ಮತೆಯವರ ಕ್ರಮ ಅಮರತ್ವದ ಪ್ರಕ್ರಮ ಅದಕ್ಕಾಗಿ ಅವರು ವಹಿಸಿದ ಪಾತ್ರ ಆರ್ಜಿದ ಕ್ಷೇತ್ರ ತೋರಿಸಿದ ಪಾವಿತ್ರ್ಯ ಮಾಡಿದ ಗರಿಮೆ ತೋರಿದ ಮಹಿಮೆ ಗೈದ ಮೇಲ್ಮೆ ಅಪಾರವಾಗಿವೆ. ಅವರು ನಡೆದ ನೆಲ ಪವಿತ್ರವಾಗುತ್ತಿತ್ತು, ನಿಂತ ನೆಲ ಕ್ಷೇತ್ರವಾಗುತ್ತಿತ್ತು, ಸ್ನಾನ ಮಾಡಿದ ಜನ ತೀರ್ಥವಾಗುತ್ತಿತ್ತು, ಇಳಿದ ಮನೆ ಅನ್ನಛತ್ರವಾಗುತ್ತಿತ್ತು, ಉಳಿದ ಅಡಿಗೆ ಬಡಭಗ್ರ ಭೋಜನವಾಗುತ್ತಿತ್ತು, ಇಳಿದ ಊರು ವಿಶ್ವವಿದ್ಯಾಲಯವಾಗುತ್ತಿತ್ತು, ಅಲ್ಲಲ್ಲಿ ಛಾತ್ರ ತಂಡ ಪಂಡಿತರ ಮಂಡಳಿ ಭಕ್ತರ ಕೂಟ ಪಾಮರ ಸಮುದಾಯ ದೇವರ ಗಜರಾಜ ಪೂಜೆ ಮಹಾಮಂಟಪ ಕಣ್ಮನಗಳಿಗೆ ಮೋಹಕವು ಹರ್ಷದಾಯಕವು ಶುಚಿಕಾರಕವು ಭಕ್ತಿ ಪ್ರಾಪಕವು ಶುಭದಾಯಕವೂ ಆಗಿರುತ್ತಿತ್ತು. ಅವರು ನಡೆದಾಡಿದರೆ ಧರಣಿಯಲ್ಲಿ ತರಣೆ ಸಂಚರಿಸಿದಂತೆ ಕತ್ತಲೆಯ ತಳಗಿತ್ತುತ್ತಲಿದ್ದು ಮಾಯಾವಾದಿಗಳು ಸೊಲ್ಲು ಗೊಲ್ಲುಗಳೆಲ್ಲ ಅಡಗುತ್ತಲಿದ್ದವು. ದೀನಹೀನರ ದಾರಿದ್ರ್ಯ ಹಿಂಗುತ್ತಲಿದ್ದಿತು. ಬಡ ಪಂಡಿತರ ಭಾಗ್ಯದ ಬಾಗಿಲು ತೆರೆಯುತ್ತಲಿದ್ದಿತು. ಓಡಿ ಹೋದ ಮನಃಶಾಂತಿ ದೊರೆಯುತ್ತಲಿದ್ದವು. ಬಾಳಿನ ಬಕೆಟ್ಗಳೆಲ್ಲ ಬಿಡಿಸಿ ಬಿಡುತ್ತಿದ್ದವು. ಅವರಂದು ನೆಮ್ಮದಿ ನೀಡು, ಭರವಸೆ ನೀ ಬೀಡು, ಶಾಂತಿಯ ಗೂಡು, ಮಹತ್ವದ ಮಾಡು. ಧ್ಯಾನರು ಅಸಾಮಾನ್ಯ ವ್ಯಕ್ತಿ, ದೈವಿಕ ಶಕ್ತಿ ಅವರಲ್ಲಿ ಶಮದ ಮಾಡಿ ಸಂಪತ್ತಿ, ಭಗವತ್ ಪ್ರಪತ್ತಿ, ವಿಷಯ ವಿರಕ್ತಿ, ನಿಶ್ಚಲ ವಿಷ್ಣು ಭಕ್ತಿ, ವೇದ ವೇದಾಂತಗಳಲ್ಲಿ ಸಂಪ್ರತಿಪತ್ತಿ, ಪಾಠ ಪ್ರವಚನ ಮಹಾಶಕ್ತಿ ಪರ್ಯಾಪ್ತವಾಗಿದ್ದವು. ಅವರ ಜೀವನ ಒಂದು ಮಹಾಘಟನೆ, ಮಹಾಕ್ರಾಂತಿಯ ಘಟ್ಟ, ಮಧ್ಯಮದ ಸುವರ್ಣಯುಗ. ವೇದ ವಿರೋಧವಾದಿಗಳನ್ನು ತಮ್ಮ ನುಡುಗಡಲಿನಿಂದ ಕಡೆದೊಗೆದು ವೇದ ಮಾತೆಯನ್ನು ಉದ್ಧರಿಸಿದ ಪ್ರಜ್ಞಾ ಪರಶುರಾಮರಾಗಿದ್ದಾರೆ. ಇವರಿದ್ದರೆ ನಮ್ಮ ಸಮಾಜ ಎನ್ನಬೇಕಾಗುತ್ತಿತ್ತು. ಅವರ ಜೀವನ ಒಂದು ಮಹಾಘಟನೆ, ಮಹಾಕ್ರಾಂತಿಯ ಶ್ರೀಹರಿಯ ಕರುಣೆ, ಗುರುಮಧ್ವರ ಆದೇಶ, ಭೂಲೋಕದ ಭಾಗ್ಯ ಕೂಡಿದಾಗ ಶ್ರೀ ಸತ್ಯಜ್ಞಾನರ ಅವತಾರ. ಈ ಧ್ಯಾನ ಸೂರ್ಯ ಹಂಗಿರನ್ನು ಹೂಡಿ ಬಂದಾಗ ತಿರುಗಿ ತೂರಿ ಬಂದಾಗ ಪಂಡಿತ ಪಾಮರ ತಾವರಗಳೆಲ್ಲ ಅರಳಿದವು, ಬಗಳೆ ಬಿಟ್ಟವು, ಮುಸುಕು ತೆಗೆದವು. ಅವರಂದು ಮಧ್ಯಮತದ ಮೇರೆಗಲ್ಲು ತತ್ತ ಪ್ರಪಂಚದ ಶಕಪುರುಷರು ಮೈ ಮತದ ಮಾತಿನ ಮಂಜನ್ನು ಹರಿದು ಅಜ್ಞಾನದ ಇಬ್ಬನ್ಯನ್ನು ಕರಿದು ಜ್ಞಾನಜ್ಯೋತಿಯ ಪ್ರಭೆ ಕೆಲವರಿಗೂ ಬೆಳಕು ಹರಿಯುವಂತೆ ಮಾಡಿದರು. ಗಂಗೆಯ ತಟದಲ್ಲೂ ಜ್ಞಾನಗಂಗೆಯನ್ನು ಹರಿಸಿದರು, ಭಕ್ತಿಯಿಂದ ಪೂಜಿಸಿದರು, ತತ್ವದಿಂದ ಎದುರಿಸಿದರು. ಅದೊಂದು ಮಹಾಘಟನೆ. ಮನೆ ಮಕ್ಕಳು ಬಡದಿ ಮಾರು ದನ ಕರುಗಳ ಮೇಲೆ ತುಳಸಿ ಪತ್ರವನ್ನಿಟ್ಟು ವೈರಾಗ್ಯ ನಿಧಿಗಳಾಗಿ ಆಶ್ರಮ ಸ್ವೀಕಾರ ಮಾಡಿದ ಸಂದರ್ಭ ವರ್ಷ ಮಿಂಚಿಲ್ಲ. ಉತ್ತರಾಪದ ದಿಗ್ವಿಜಯಕ್ಕೆ ಹೊರಟರು. ಪಂಡಿತರ ಮೇರು ಸ್ಥಳ ಕಾಶಿ, ಜಗದ್ವಿಖ್ಯಾತಿ ವಿದ್ವಾಂಸರ ತವರೂರು, ಪ್ರಖ್ಯಾತ ಪಂಡಿತರ ಆಗರ. ಇಂತಹ ವಾರಣಾಸಿಗೆ ಧ್ಯಾನರು ಆಗಮಿಸಿದರು. ಹಣಮಘಾಟಿನಲ್ಲಿ ವಾಸ, ನಿತ್ಯಗಂಗಾ ಸ್ನಾನ, ಮೂಲರಾಮನ ಪೂಜನ, ಮುದ್ರಾಧಾರಣ, ತೀರ್ಥ ಪ್ರಾಶನ, ಪ್ರಸಾದ ಸೇವನ, ಹಗಲಿರುಳ ಪಾಠ ಪ್ರವಚನ, ವಾದಿ ಪಂಡಿತರ ಆಗಮನ, ಉಭಯ ವಿದ್ವಾಂಸರ ಸಂಗಮನ, ತರ್ಕದ ತೂರಾಟ, ಮಾತಿನ ಮಚದಾಟ, ವೇದಾಂತದ ಕಾದಾಟ, ಸೂತ್ರಗಳ ಹೋರಾಟ ಅಖಂಡವಾಗಿರುತ್ತಿತ್ತು. ದಾನವಾನುಯಾಯಿಗಳು ದುರುಳರಿದ್ದರು, ಮರುಳರಿದ್ದಿಲ್ಲ. ಬಲ ಬಲ ಕಡಿಮೆ ಇದ್ದರು, ಜಲ ಕೊರತೆ ಇದ್ದಿಲ್ಲ. ಬಹು ಪಾಂಡಿತ್ಯವಿರಿದ್ದರು, ವಾಗ್ಮಿತ್ಯ ಕಡಿಮೆ ಇದ್ದಿಲ್ಲ. ತರ್ಕದಿಂದ ತೂಗಿಸುತ್ತಿದ್ದರು, ಮೀಮಾಂಸದಿಂದ ಮುಚ್ಚುತ್ತಿದ್ದರು, ಮತ್ತು ದೌರ್ಬಲ್ಯವನ್ನು ಮತಿಯಿಂದ ಉಳಿಸಲು ಹೆಣಗುತ್ತಿದ್ದರು. ವಾರಾಣಸಿಯ ವಿಶಾಲ ವಿದ್ಯಾ ವೇದಿಕೆಯಲ್ಲಿ ಜ್ಞಾನಸಿಂಹರು ಗರ್ಜಿಸಿದರು. ದಿಗಂತೆ ಸ್ತ್ರೂಯಂತೆ ಮದ ಮಲಿನ ಗಂಡ ಕರಡಿನ ಶ್ರೀಗಳು ಊರಿನ ವಿದ್ವಾಂಸರಿಗೆಲ್ಲ ಆಮಂತ್ರಣವಿತ್ತರು. ಕಾಶಿಯ ವರಿಯ ವಿದ್ವಾಂಸರೆಲ್ಲ ಹನುಮಘಾಟಿಗೆ ಬರತೊಡಗಿದರು. ಕಾಶಿಯ ಮಹಾವಿದ್ಯಾಪೀಠ ಪಂಡಿತಾಗ್ರೇಸರ ಜೊತೆಯಲ್ಲಿ ನವದ್ವೀಪ, ವಂಗ, ದರ್ಭಂಗ ಮೊದಲಾದ ದೇಶಗಳಿಂದ ಪಂಡಿತ ಪ್ರಖಂಡರಾದ ವ್ಯಾಕರಣದಲ್ಲಿ ಪಾಣಿನಿ ಎಂದು ಪ್ರಸಿದ್ಧರಾದ ಜಯದೇವಿಸರು, ನ್ಯಾಯಶಾಸ್ತ್ರದಲ್ಲಿ ಗದಾಧರ ಭಟ್ಟಾಚಾರ್ಯ ಎಂದು ಪ್ರಸಿದ್ಧರಾದ ಬಚ್ಚಾಚಾಯವರು ವಾದವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದರು. ಶಂಕೆ ಹೆಚ್ಚಿದರು, ಪ್ರಶ್ನೆ ಮಾಡಿದರು, ಎಲ್ಲದಕ್ಕೂ ಸಮರ್ಪಕ ಉತ್ತರ ಪಡೆದರು. ಜ್ಞಾನರ ವಾಣಿ, ಜಾಹ್ನವಿ ಧರಣಿ, ಜೇನಿನ ಭರಣಿ, ಆನಂದ ಕಾರಿಣಿ, ತುಂಗೆ ತಡಸಲು ತುಳುಕಿದಂತೆ, ಮಾದಿನ ಮುತ್ತು ಅರಳಿದಂತೆ, ಎಂಥದೋ ಮೋಡಿ, ಎಂಥದೋ ಗಾಡಿ. ಬಂದ ಪಂಡಿತರೆಲ್ಲ ಇವರ ಮಾದಿನ ಮಾದರಿ, ಭಾಷೆಯ ಮಾದರಿ.
ಪಾಂಡಿತ್ಯವಾದ ಖಣಿಯಲ್ಲಿ ಇಳಿದು ಸೋತು ಜಯಪತ್ರರು ನೀಡಿದರು. ಅವರ ಅಪ್ರತಿಮ ಪಾಂಡಿತ್ಯವನ್ನು ಕಂಡು ಬೆರಳು ಕಚ್ಚಿದರು, ಆಶ್ಚರ್ಯಪಟ್ಟರು. ಅದಾಗ ಬರಿರಾಯ ಸಂವತ್ಸರ ಆಶ್ವಿನ ಮಾಸ ಬಂದಿತು. ಸಿರಿಮಠದಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ, ವಾದ ವೇದಿಕೆಯಲ್ಲಿ ಶ್ರೀಗಳ ಪರಾಕ್ರಮ ತುಂಬಿ ಹರಿಯುತ್ತಿತ್ತು. ಕಾಶಿ ವಿದ್ವಾಂಸರೆಲ್ಲ ಬಂದು ವಾದ ಹಾಕಿದರು, ದ್ವೈತದಿಂದ ಮೊಳಗಿಸಿದರು. ಧ್ಯಾನದ ಶ್ರೀಗಳವರಲ್ಲಿ ವಾದ ಆವೇಶವು, ವಿಡಿಯೋಲ್ಲಾಸವು, ವಾಕ್ಯಾರ್ಥ ಉತ್ಸಾಹವು ಹೆಚ್ಚು ತಿರುಗಿತು. ನವರಾತ್ರಿ ಸರಸ್ವತಿ ಅವರೊಡನೆ ಕಾದುವುದೇ ಕಠಿಣ, ಎದುರು ನಿಲ್ಲುವುದೇ ಅಶಕ್ಯ, ಮುಂದೆ ಮಾತನಾಡುವುದೇ ಅಸಂಭವ ಎಂದು ಕಾಶಿಯ ಮನೆ ಮಾತು. ಇಂತಹ ಪ್ರಕಾಂಡ ಪಂಡಿತನನ್ನು ಸೋಲಿಸಿಯೇ ಸರಸ್ವತಿ ಸ್ಥಾಪನೆಯಾಗಬೇಕು. ಗುರುಮದ್ದರ ಗೆಲುವಿನ ಗೋಪುರ ಕಟ್ಟಿಯೇ ವೇದವ್ಯಾಸರ ಪೂಜೆ ಆಗಬೇಕೆಂಬ ಇಚ್ಛೆ. ಶ್ರೀಗಳು ಎಷ್ಟು ಸಲ ಆಮಂತ್ರಣವಿತ್ತರೂ ಆ ಮಹಾಪಂಡಿತ ಸುಳಿಯಲಿಲ್ಲ. ದಿವಾನರು ಹೋಗು ಬಂದರೂ ಬರುತ್ತಿಲ್ಲ. ಕೊನೆಗೊಮ್ಮೆ ಶ್ರೀಗಳವರಲ್ಲಿ ಸೋತ ಪಂಡಿತರು ಪ್ರಮುಖ ಗ್ರಾಮಸ್ಥರು ಸೇರಿ ಆ ಮಹಾಪಂಡಿತನ ಹತ್ತಿರ ಬಂದರು. ಸಂಭೂಯಾಮಿ ಜೋಳದ ದ್ವೀಪ ಬರೆಯೋ ಬಾಷ್ಪೇಯ ಬಾಬಾ ಮಂತ್ರಯಾಮ ಸುರುಗ್ರಹ ಸಸೂಯ ಭೂಭೂಷಣೇ ವಾಯುದೇವೇ ಮುಹಾಯತ್ತಂತಿಗೆ ಅವೈದಿಕ ಮತವನ್ನು ಖಂಡಿಸಿ ವೈದಿಕ ಮತ ಧ್ವಜಸ್ತಂಭವನ್ನು ಮೊಳಗುತ್ತಲಿದ್ದಾರೆ. ಯತಿಶೇಖರರು ಕಾಶಿ ವಿದ್ವಾಂಸರೆಲ್ಲ ಅವರನ್ನು ವಾದ ಹಾಕಿ ತತ್ತರಿಸಿದ್ದಾರೆ. ನೀವು ಅಜೇಯರಾಗಿದ್ದೀರಿ, ನಿಮ್ಮಿಂದಲೇ ನಮ್ಮ ಮರ್ಯಾದೆ ಉಳಿಯಬೇಕು, ಪರಂಪರಾ ಪ್ರಾಪ್ತವಾದ ನಮ್ಮ ಪಾಂಡಿತ್ಯ ಪ್ರಸಿದ್ಧಿಯನ್ನು ಉಳಿಸಿರಿ ಎಂದಾಗ ಆ ಮಹಾಪಂಡಿತ ಕಟ್ಟಾವಟ್ಟಿಯಾದ. ಧ್ಯಾನರ ಪಾಂಡಿತ್ಯ, ವಾದ ವೈದುಷ್ಯ, ಗ್ರಂಥ ಸ್ಫೂರ್ತಿ, ತರ್ಕ ಕರ್ಕಶವಾದ ತೇಲಿ ಬುದ್ಧಿ, ಚಾಕಚಕ್ಯತೆ ಮೊದಲಾದ ಪ್ರಭಾವವನ್ನು ಕಾರಿತು ಆ ಮಹಾಪಂಡಿತ ಹಿಂಜರಿದರು. ಮಠದ ಆಮಂತ್ರಣ, ಶ್ರೀಗಳ ಆಹ್ವಾನ, ಸ್ವಕೀಯರ ಪ್ರಾರ್ಥನೆಯ ಹಣದೆ ಮಣಿದು ಹೋದರೆ ಸೋಲು ಖಂಡಿತ. ತನ್ನ ಖ್ಯಾತಿ ಕೀರ್ತಿ ಗೌರವ ಎಲ್ಲ ನೆಲಸಮಾನವಾದ ಎಂಬ ಹೆದರಿಕೆ. ಅದಕ್ಕೊಂದು ಉಪಾಯ ಮಾಡಿದರು. ಸನ್ಯಾಸಿ ತತ್ರಾಪಿ ಪೀಠಾಧಿಪತಿಗಳೇ ಮಠಪೀಠಗಳ ಗೌರವ ಮುಖ್ಯ, ಅದರ ವಿರುದ್ಧ ವರ್ತಿಸುವುದಿಲ್ಲೆಂದು ಅರಿತ ಆ ಪಂಡಿತ ರಾಜ ನೀವೇ ನಿರ್ಬಂಧಿಸಿದ. ನಾವು ಕಾಶಿ ವಿದ್ವಾಂಸರ ಗದ್ದುಗೆ ಇದೆ, ನನಗೆ ಯತಿಗಳಾದ ನಿಮ್ಮ ಸಮಾನ ಆಸನ ಬೇಕು. ನನಗೂ ನನ್ನ ನೋಡಿದ ಶಿಷ್ಯರಿಗೂ ಇಷ್ಟು ಸಂಭಾವನೆಯಾಗಬೇಕು. ಯತಿಗಳಾದರೂ ನಾನು ನಿಮಗೆ ನಮಸ್ಕರಿಸುವುದಿಲ್ಲ. ಸಭೆಯಲ್ಲಿ ಮೇಡೆಯಿಂದ ಬರುವರು ನೆಲ ತುಳಿಯೇ ಎಂದು ಹೇಳಿ ಕಳಿಸಿದರು. ಧ್ಯಾನದಿಂದಲೇ ಬೇಡಿ ಎನ್ನಿಸಬೇಕೆಂಬ ಆಸೆ, ಆದರೆ ಧ್ಯಾನರೇನು ಸಾಮಾನ್ಯರೇ, ಮಠಗೌರವಕ್ಕಿಂತಲೂ ಮತಗೌರವ ಮಿಗಿಲು. ತತ್ತ ಪ್ರತಿಷ್ಠೆ ಎದುರು ಆತ್ಮ ಪ್ರತಿಷ್ಠೆ ಗೌಣವೆಂದರು. ಅಂದೇ ಸಾಯಂಕಾಲ ವಾಕ್ಯಾರ್ಥವೆಂದರು. ಟೌನ್ ಹಾಲಿನಲ್ಲಿ ಆಶ್ವಿನ ಶುದ್ಧ ಷಷ್ಠಿ ಸಭೆ ಸಂಜೆ ನೆರೆಯಿತು. ಎರಡು ದಿಗ್ಗಜಗಳು ತಾಗಿ ತಿಕ್ಕಿ ಎದುರಿಸಿ ಕದುರಿಸಿ ಖಂಡನ ಮಂಡನ ಮಾಡುವುದನ್ನು ನೋಡಲಿಕ್ಕೆ ಜನ ನೆರೆಯಿತು. ಬೌದ್ಧಿಕ ಮಟ್ಟದಲ್ಲಿ ಭೂತಲ ಬೃಹಸ್ಪತಿಗಳಿಬ್ಬರು ಯುಕ್ತಿ ಪ್ರವೃತ್ತಿಗಳ ಎಸೆದಾಟ, ಮಾತಿನ ಮಸಿದಾಟ, ತರ್ಕಗಳ ತೂರಾಟ, ಕೋಟಿಕ್ರಮಗಳ ಏರಾಟಗಳನ್ನು ಕಣ್ತುಂಬ ನೋಡಿ ಕಿಮಿತುಂಬ ಕೇಳಲು ಸ್ವತಃ ಕಾಶಿರಾಜನೇ ಬಂದು ಕುಳಿತಿದ್ದನು. ವಿಶಾಲ ವೇದಿಕೆಯಲ್ಲಿ ಎರಡು ಉನ್ನತವಾದ ಆಸನಗಳು ಸಮಾನವಾಗಿವೆ. ಒಂದರಲ್ಲಿ ಸತ್ಯಜ್ಞಾನರು ವಿರಾಜಮಾನರಾಗಿದ್ದಾರೆ, ಇನ್ನೊಂದು ಆ ರುದ್ರಾವತಾರಿಗಾಗಿ ಮೀಸಲಾಗಿ ಇಟ್ಟಿದ್ದಾರೆ. ಎಲ್ಲ ಪಂಡಿತರು ಬಂದರು. ಹರಹರ ಕೂಡಲೇ ಹರಹರ ಮಹಾದೇವ ಎಂಬ ಕೂಗು ಕೇಳಿತು. ಜೈ ಜಯಕಾರದ ಕೋಲಾಹಲ ಭೋರ್ಗರೆಯಿತು. ಜನ ನೋಡಿತು. ಭಾರೀ ಶಾಲ ಹೊತ್ತ ಕಾಶಿಯ ಪಂಡಿತರ ತಂಡ ಬರುತ್ತಿತ್ತು. ಮಧ್ಯದಲ್ಲಿ ಮೇನೆ ಬೋಯ್ಗಳು ಹೊತ್ತಿದ್ದರು. ಮೇನೆಯಲ್ಲಿ ಆ ಮಹಾಪಂಡಿತ ಮೇನೆಯು ಆಸನ ಬಳಿ ಬಂದಿತು. ಇನ್ನು ಮೇನೆಯಿಂದ ಇಳಿದು ಆಸನ ಬೇರಬೇಕು. ಆದರೆ ಆ ಪಂಡಿತನಿಗೆ ಕುತೂಹಲ. ತನ್ನೆಲ್ಲ ನಿಯಮ ನಿರ್ಬಂಧಗಳಿಗೆ ಒತ್ತೆ ಒಪ್ಪಿದ ದತ್ತ ಮೂರ್ತಿಗಳು ಯಾರು, ಇಂತಹ ಹರಿ ಜಗದ್ಗುರುಗಳು ಎಂದು ಪಕ್ಕದ ಮೇಣೆಯ ತಿಳುಪದೇ ಸರಿದನು. ಅಬ್ಬ ಕಣ್ಣು ಕುಕ್ಕಿದವು. ಅದೇನು ದಿವ್ಯ ತೇಜಸ್ಸು, ಮುಖದ ವರ್ತಸ್ಸು ಅರಿಮುಚ್ಚಿದೆ, ದೇಹ ಅರಿಮುಚ್ಚಿದ ಶಾಟಿ, ದಿವ್ಯ ಕಾಂತಿಗೆ ಅಪೂರ್ವವಾದ ಶೋಭೆ, ಮೂರ್ತಿಮಂತ ಅಗ್ನಿ ಸ್ವರೂಪ. ಇದನ್ನು ಕಂಡು ರುದ್ರಾವತಾರಿ ಎಂದೆನಿಸಿದ ಆ ಮಹಾಪಂಡಿತನ ಮನಸ್ಸು ತಲ್ಲಣಿಸಿತು. ದೇಹ ಮುದುಡಿತು, ನೇಹ ಹುಟ್ಟಿತು. ತಮಗರಿಯದಂತೆ ಧ್ಯಾನರ ಪಾದ ಸೇರಿ ಸಾಷ್ಟಾಂಗವರೆಗಿದರು. ಬಂದ ಪಂಡಿತರು, ನೆರೆದ ಸಭಿಕರು, ಸೇರಿದ ಅನುಯಾಯಿಗಳು ಆ ಮಹಾಪಂಡಿತರಾದಂತೆ ಸಾಷ್ಟಾಂಗವರೆದರು. ಧ್ಯಾನರು ಆತನ ಮೇರಿದರು, ಆತನ ತೋರದ ತನ್ನೆಲ್ಲ ನೇಮ ನಿರ್ಬಂಧಗಳಿಗೆ ಕ್ಷಮೆ ಕೇಳಿದರು. ಇದೇ ಧ್ಯಾನ ಗುರುವಿನ ದರ್ಶನದ ಮಹಾಲಾಭ, ಪುಣ್ಯ ಪ್ರಭಾವ. ವಾಕ್ಯಾರ್ಥ ಪ್ರಾರಂಭವಾಯಿತು. ಧ್ಯಾನರ ಮಾತಿನ ಹಿಡಿತ, ಭಾವಬಂಧ, ಯುಕ್ತಿಯ ಮೆಲಕು, ಶಾಸ್ತ್ರದ ತಲಕು, ತರ್ಕದ ತಿರುವಿನಲ್ಲಿ
ಶಿಷ್ಯರೇ ಶ್ಲೋಕ ಮಾಡಿದರು. ಶಿಕ್ಷಕ ಮುಗಿಸುತ್ತೇನೆ.